ಫ್ರೆಂಡ್ಸ್, ನಾವು ಫೇಸ್ಬುಕ್ ಅಪ್ಲಿಕೇಶನನ್ನು ಬಳಸ್ತಿರಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಿ ಅಂತ ತಿಳ್ಕೊತೀನಿ. ಏನು ಅಂತಂದರೆ ಎಲ್ಲ ವಿಡಿಯೋಗಳು ಪ್ಲೇ ಆಗ್ತಾ ಇರುತ್ತೆ, ನೋಡ್ಬೋದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ವಿಡಿಯೋಗಳು ತಂತಾನೇ ಪ್ಲೇ ಆಗ್ತಾ ಇರುತ್ತೆ. ಇದರಲ್ಲಿ ನಮಗೆ ಬೇಕಾದಿರ್ಬೋದು ಅಥವಾ ಬೇಡ ಆಗಿದ್ದಾದರೂ ಇರ್ಬೋದು, ಎಲ್ಲ ವಿಡಿಯೋಗಳು ಪ್ಲೇ ಆಗುತ್ತೆ. ಬೇಕಾಗಿದ್ದ ವಿಡಿಯೋ ಆದರೆ ಓಕೆ, ಬೇಡಾಗಿದ್ದು ವಿಡಿಯೋ ಪ್ಲೇ ಆದರೆ ನಮಗೆ ಏನು ಉಪಯೋಗ ಅಲ್ವಾ. ಇದನ್ನೇ ನಾವು ಏನಂತೇವೆ ಅಂತಂದರೆ ಆಟೋ ಪ್ಲೇ ಅಂತ ಕರಿತೇವೆ. ಓಕೆನಾ ಫ್ರೆಂಡ್ಸ್, ಈ ಆಟೋ ಪ್ಲೇ ಆನ್ ಇತ್ತು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋಗಳ ಜೊತೆಗೆ ನಮಗೆ ಬೇಡಾದ ವಿಡಿಯೋಗಳನ್ನು ಸಹ ಪ್ಲೇ ಆಗುತ್ತೆ. ಆವಾಗ ನಮ್ಮ ಡೇಟಾ ಅಲ್ಲಿ ಬಳಕೆಯಾಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ಫೇಸ್ಬುಕ್ಕಲ್ಲಿ ಆಟೋ ಪ್ಲೇಯನ್ನು ಯಾವ ರೀತಿ ಆಫ್ ಮಾಡೋದು ಅಂತಂದು ನೋಡ್ಕೊಂಬಂದ್ಬಿಡೋಣ ಫ್ರೆಂಡ್ಸ್. ಹಾಗಾದರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಕೆಳಗೆ ಕಾಣ್ತಕ್ಕಂಥ ರೆಡ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್. ಹಾಗಾದರೆ ಫೇಸ್ಬುಕ್ಕಲ್ಲಿ ಆಟೋ ಪ್ಲೇ ವಿಡಿಯೋನ ಆಫ್ ಮಾಡೋದು ಹೇಗೆ ಅಂತಂದು ನೋಡೋದಾದರೆ ನೋಡಿ, ಫೇಸ್ಬುಕ್ಕನ್ನು ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ಬಲಗಡೆಗೆ ಮೂರು ಡಾಟ್ ಕಾಣುತ್ತಲ್ಲ, ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ. ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅಂತ ನಿಮಗೆ ಕಾಣ್ತಾ ಇದೆಯಲ್ಲ, ಈ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಮೇಲೆ ಟ್ಯಾಪ್ ಮಾಡಿ. ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಮೇಲೆ ಟ್ಯಾಪ್ ಮಾಡಿ ಆದಮೇಲೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಸೆಟ್ಟಿಂಗಿಗೆ ಹೋಗಿ. ಸೆಟ್ಟಿಂಗಿಗೆ ಹೋಗಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಮೀಡಿಯಾ ಆ್ಯಂಡ್ ಕಾಂಟ್ಯಾಕ್ಟ್ಸ್ ಅಂತ ಇದೆಯಾ, ಮೀಡಿಯಾ ಆ್ಯಂಡ್ ಕಾಂಟ್ಯಾಕ್ಟ್ಸ್ ಅಂತ ನಿಮಗೆ ಕಾಣ್ತಾ ಇದೆಯಾ, ಇಲ್ಲಿ ನೋಡ್ಬೋದು ಮೀಡಿಯಾ ಆ್ಯಂಡ್ ಕಾಂಟ್ಯಾಕ್ಟ್ಸ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ. ಮೀಡಿಯಾ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಆಟೋ ಪ್ಲೇ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಆಟೋ ಪ್ಲೇದಲ್ಲಿ ನೋಡ್ಬೋದು ಇಲ್ಲಿ ಕೆಳಗೆ ಬಂದುಬಿಟ್ಟು ನೆವರ್ ಆಟೋ ಪ್ಲೇ ವಿಡಿಯೋಸ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಒಂದು ಸತಿ ಹಿಂಗೆ ಟಿಕ್ ಮಾಡಿ ಮಾರ್ಕ್ ಬರುತ್ತೆ. ಮಾರ್ಕ್ ಬಂದ ಮೇಲೆ ನೋಡಿ ಈ ಆಟೋ ಪ್ಲೇ ವಿಡಿಯೋಸು ಏನು ಅಂತಂದರೆ ಆಫ್ ಆಗಿದೆ ಅಂತಂದು ಅರ್ಥ ಆಗುತ್ತೆ. ಓಕೆನಾ, ಈಗ ಬ್ಯಾಕ್ ಬಂದು ನಿಮಗೆ ತೋರಿಸ್ತೀನಿ. ಈಗ ಬ್ಯಾಕ್ ಬಂದು ವಿಡಿಯೋಸಿಗೆ ಹೋಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ವಿಡಿಯೋನೂ. ಈಗ ನೋಡ್ಬೋದು ಈ ಒಂದು ವಿಡಿಯೋ ಆಫ್ ಆಗಿದೆ. ಮುಂಚೆ ಆಗಿದ್ರೆ ಆಟೋ ಪ್ಲೇ ಆನ್ ಇದ್ದಿದ್ರೆ ಈಗ ಸ್ವೈಪ್ ಮಾಡ್ತಿದ್ದಂಗೆ ಈ ವಿಡಿಯೋ ಪ್ಲೇ ಆಗಿಬಿಡೋದು. ಓಕೆನಾ, ಪ್ಲೇ ಆಗಿಬಿಟ್ಟು ನಮ್ಮ ಡೇಟಾನ ಕನ್ಸ್ಯೂಮ್ ಮಾಡೋದು. ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋದ ಮೇಲೆ ಒಂದು ಸತಿ ಟ್ಯಾಪ್ ಮಾಡಿದ್ರೆ ಮಾತ್ರ ಆ ವಿಡಿಯೋ ಪ್ಲೇ ಆಗುತ್ತೆ.